ದೇವರಣೆ ಕರೋನಾ ಇಲ್ಲ, ಕರೋನಾ ನೋಡಿ ಕೊರ್ಕೊಂಡು ಕೂತಿರೋರ್ಗೆಲ್ಲ ಕಳಕಳಿಯ ವಿನಂತಿ. ಈ ಕರೋನಾನ ಕಾಂಟ್ರಾಕ್ಟ್ ತಗೊಂಡು ಎಲ್ಲ ಕಂಟ್ರೀಸ್ಗೂ ಬೇಡ ಅಂದ್ರೂ ಸಪ್ಲೈ ಮಾಡ್ತಿರೋ ಚೈನಾದವ್ರಿಗೆ ಒಂದ್ಸಲ ಮಕ್ಕುಗ್ದು ಅಡ್ಬಿದ್ಬಿಡಿ. ಇವ್ರಿಗೆ ಮನೆಯೊಳ ಕೆಲ್ಸಕ್ಕೊಂದು ಉಲ್ಟಾ ನಮಸ್ಕಾರ ಗುರು. ಇಂಡಿಯಾಗೂ ಬಂದ ಬಿಡ್ತು ನೋಡಿ ಕರೋನಾ, ಕರ್ನಾಟಕ ಬಂದ್ ಮಾಡಿಬಿಡ್ತು ಹಮ್ಕ್ಯಾ ಕರೋನಾ ಸಬ್ಕ್ಯಾ ಕರೋನಾ. ಮಲ್ಕೊಳ್ಳಿ, ಕರೋನಾ ಧ್ಯಾನ ಮಾಡ್ಕೊಳ್ಳಿ, ಯಾರು ಆಚೆಗೆ ಬರಬೇಡಿ. ಈ ಹಾಳ ಕರೋನಾ ಜ್ವರನ ನೆಗಡಿನ ಶೀತನ ಕೆಮ್ಮ ದಮ್ಮ ಅನ್ನೋ ಟೆನ್ಷನ್, ಸ್ಯಾನಿಟೈಸರ್ ಅಲ್ಲುಜ್ಬೇಕಾ ಟೂತ್ ಪೇಸ್ಟ್ ಅಲ್ಲಿ ಕೈ ತೊಳಿಬೇಕನ್ನ ಕನ್ಫ್ಯೂಷನ್, ಅನ್ನಭಾಗ್ಯ ಕ್ಷೀರಭಾಗ್ಯ ಕೊರೋನಾದಿಂದ ಅನಾರೋಗ್ಯ ಬೇಡ ಅಂದ್ರೆ ಬರ್ತದೆ, ಬೇಕು ಅಂದ್ರೆ ದೇವರಾಣೆ ಬರ್ತದೆ. ಬೇಡಿನ್ನು ಚೈನಾ ಅಂತ ಎಲ್ರಿಗೂ ಸಾವಿನ ಚಿಂತೆ, ಬದುಕಿ ಏನ್ ಮಾಡ್ಬೇಕಂತ ದೇವರಿಗೂ ಹಾಕು ಮಾಸ್ಕು, ವೈರಸ್ಗೆ ಬೇಕು ಹಾಕು, ಅಯ್ಯೋ ಸಾಕಪ್ಪ ಸಾಕು, ಈಗೋಳು ಯಾರಿಗ್ ಬೇಕು, ಸ್ಕೂಲ್ಗು ರಜಾ ಕೊಟ್ಟು ಬಿಡಿ ಅಂತ ಹೇಳ್ತು ಕರೋನಾ, ಮಾಸ್ಕ್ ಅನ್ನು ಕ್ಯೂಲಿ ನಿಂತು ತಗೊಳ್ಳಿ ಅಂತೂ ಕರೋನಾ, ಶೇಕ್ ಹ್ಯಾಂಡು ಅಂತೂ ಮಾಡಬೇಡಿ ಬಂತು ಕರೋನಾ, ನಮಸ್ತೆ ಮಾಡಿ ಫಾಲೋ ಮಾಡೋಣ ನಮ್ ಕಲ್ಚರ್ನ. ಇಂಡಿಯಾಗೂ ಬಂದೆ ಬಿಡ್ತು ನೋಡಿ ಕರೋನಾ, ಕರ್ನಾಟಕ ಬಂದ್ ಮಾಡಿಬಿಡ್ತು ಹಮ್ಕ್ಯಾ ಕರೋನಾ ಸಬ್ಕ್ಯಾ ಕರೋನಾ, ಕರ್ನಾಟಕ ಬಂದ್ ಮಾಡಿಬಿಡ್ತು ಹಮ್ಕ್ಯಾ ಕರೋನಾ ಸಬ್ಕ್ಯಾ ಕರೋನಾ. ಸಾರ್ವಜನಿಕರೇ, ಸಾರ್ವಜನಿಕವಾಗಿ ದಯವಿಟ್ಟು ಕೆಂಬೇಡ್ರಪ್ಪ, ಸಮಾಜ ನಿಮಗೆ ಕರೋನಾ ಬಂದಿದೆ ಅನ್ಕೊಳ್ಳುತ್ತೆ. ಪ್ರೀತಿಸ್ತವರೆಲ್ಲರೂ ಮದುವೆ ಆಗಲ್ಲ, ಕೆಮ್ಮದವರೆಲ್ಲರಿಗೂ ಕರೋನಾ ಇರಲ್ಲ, ಸಾಕು ಹೆದರ್ಕೊಂಡಿದ್ದು, ಭಯ ಬೇಡ್ರಪ್ಪ. ಈಗ ನಮ್ಮ ಸ್ಥಿತಿ ಹೆಂಗಿದೆ ಅಂದರೆ, ಕರೋನಾ ಅಂದರೆ ಭಯ, ಕರೋನಾ ಅಂದರೆ ಸಾವು, ಕರೋನಾ ಅಂದರೆ ಕಂಟಕ, ಕರೋನಾ ಅಂದರೆ ಪರಿಹಾರ ಮಾಡೋಕ್ಕೆ ಆಗದ ಸಮಸ್ಯೆ ಅನ್ನೋ ಥರ ಆಗಿದೆ. ಬೀಡಿ, ಸಿಗರೇಟು, ಆಲ್ಕೋಹಾಲು, ರೋಡ್ ಆಕ್ಸಿಡೆಂಟು, ರ್ಯಾಶ್ ಡ್ರೈವಿಂಗು, ಎಬೋಲಾ, ಸಾರ್ಸ್ ಅಂತಹ ಅನೇಕ ಘಟನೆಗಳಿಂದ ಇದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸಾವು ನೋವಾಗಿದೆ. ಬನ್ನಿ, ಇವಾಗಲಾದರೂ ಕರೋನಾ ಭಯ ಬಿಟ್ಟು ಸ್ವಚ್ಛತೆ ಮತ್ತು ಸುರಕ್ಷತೆ ಮೂಲಕ ಕರೋನಾ ವಿರುದ್ಧ ಹೋರಾಡೋಣ, ಅದನ್ನು ಭಾರತದಿಂದ ತೊಲಗಿಸೋಣ.